नमस्कार एस आर शेट्टी किचन स्वागत इवत्तु ಒಂದು ಹಳೆಯ ರೆಸಿಪಿ ಒರಳು ಚಿತ್ರಾನ್ನ ಅದು ಮಾಡೋದು ಹೇಗೆ ನೋಡೋಣ ಮೊದಲಿನ ಕಾಲದಲ್ಲಿ ಒರಳು ಇರ್ತಾ ಇತ್ತು ಮಿಕ್ಸಿ ಇರ್ತಾ ಇರಲಿಲ್ಲ ಹಾಗಾಗಿ ಮಸಾಲಾ ಎಲ್ಲನ ಒರಳಲ್ಲಿ ಹಾಕಿಬಿಟ್ಟು ಕುಟ್ಬಿಟ್ಟು ಮಾಡ್ತಾ ಇದ್ರು ಅದರಿಂದ ಇದಕ್ಕೆ ಒರಳು ಚಿತ್ರಾನ್ನ ಅಂತ ಹೆಸರಾಗಿದೆ ಇದನ್ನ ನಾವು ಮಿಕ್ಸಿ ಬಳಸಿಬಿಟ್ಟು ಇವತ್ತು ಮಾಡೋದು ಹೇಗೆ ನೋಡೋಣ ನೋಡಿ ಒರಳು ಚಿತ್ರಾನ್ನಕ್ಕೆ ನಾನು ಇಲ್ಲಿ 1 ಕಪ್ ನಷ್ಟು ಅಂದ್ರೆ ಈ ಕಾಯಿ ಇರುತ್ತಲ್ವ ಅರ್ಧ ಕಪ್ ನಷ್ಟು फुल कायन तुर्दी अदे नो अर्धदू बैडे मेणसिकाय अर्ध गुंडूर मेणसिकाय टोटल हद्न मेणसिकाय तक नो चिटके इंगू काल स्पून अरशिना बेगत वन टेबल स्पून बेल तकनी बेल इष्टपट इन स्वल्प जास्ती तकबाद नहीं हुण्से हण्णी वो निे गात्र हुण्से हण्ण तकनी रुचि तक उपटी वो अर्ध टेबल स्पून ಬಿಳಿ ಎಳ್ಳನ್ನ ಹುರಿದುಬಿಟ್ಟು ಇಟ್ಕೊಂಡಿದ್ದೀವಿ 1 ಸ್ಪೂನ್ ಅಷ್ಟು ಜೀರಿಗೆ ಬೇಕಾಗುತ್ತೆ ನಾನು ಇಲ್ಲಿ 2 ಕಪ್ ನಷ್ಟು ಅನ್ನ ಇಟ್ಕೊಂಡಿದ್ದೀನಿ ಮೊದಲಿಗೆ ಮಸಾಲಾ ಎಲ್ಲ ರುಬ್ಬಕೋಬೇಕಾಗುತ್ತೆ ಹೇಗೆ ಅಂತ ನೋಡ್ಕೋಣ ನೋಡಿ ಮಿಕ್ಸಿ ಜಾರ್ಗೆ ಕಾಯಿತುರಿ ಹಾಕೊಂಡ ಇದೀನಿ ಫುಲ್ 1 ಕಪ್ನ ತುರಿದು ಇಟ್ಕೊಂಡಿದ್ದೀನಿ ಅದಿಷ್ಟುನು ಹಾಕೋಣ ನೋಡಿ ಕಾಯಿತುರಿ ಹಾಕೊಂಡಿದಾಗಿದೆ ಅದಕ್ಕೆ ಒಣ ಮೆಣಸಿನಕಾಯಿನ ಹಾಕೋಣ ನಾನು ಸ್ವಲ್ಪ ಕಾರಕ್ಕೆ ಮತ್ತು ಬಣ್ಣಕ್ಕೆ ಅಂತ ಎರಡು ಮೆಣಸಿನಕಾಯಿನ ಬಳಸಿದಿನಿ ಉದ್ದ ಇದ್ರೆ ಸ್ವಲ್ಪ ಮುರಿಬಿಟ್ಟು ಹಾಕೊಳ್ಳಿ ಇಲ್ಲಾಂದ್ರೆ ಸಿಕ್ಕಲುಕುತ್ತೆ ಮಿಕ್ಸಿ ಮಾಡುವಾಗ ಸಿಕ್ಕಾಕೊಳ್ಳುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣ ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದೀನಿ 1 ಸ್ಪೂನ್ ಅಷ್ಟು ಜೀರಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ चिटके इंगु हरशिना वंदु अर्ध टेबल स्पून बिली एण्ण उरिदुबिट्टु इट्कोंडिद्दीवि अदन्नु हाकोण ईग इदन्नेल्लानु नीर हाकदने मिक्सिंग माड्कोबेकागुत्ते मसाला ईग नीर हाकदने तरितरियागि कुट्कोंडिदागिदे ईग ओग्गरणे माड्कोण कडायिगे नानु ಎರಡರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದೀನಿ ಅದಿಗೆ ಈ ಕಡಲೆಕಾಯಿ ಬೀಜನ ಹುರ್ಕೊಂಡ ಬಿಡಣ ನೀವು ಕಡಲೆಕಾಯಿ ಬೀಜ ಎಷ್ಟು ಬೇಕೋ ಅಷ್ಟನ್ನ ಹಾಕೋಬಹುದು ನೀವು ನಾನು ಸ್ವಲ್ಪ ತಗೊಂಡಿದೀನಿ ಮುರಿದು ಸೈಡಲ್ಲಿ ಎತ್ತಿ ಇಟ್ಕೋಣ ಇದನ್ನ ಮೇಲಿಂದ ಹಾಕುವಾಗ ಗರ್ಗರಿಯಾಗಿ ರುಚಿ ಚೆನ್ನಾಗಿರುತ್ತೆ ಬೇಡ ಅನ್ನರೂ ಒಗ್ಗರಣೆಲೆ ಕೂಡ ಹಾಕೋಬಹುದು ನೋಡಿ ಈಗ ಶೇಂಗಾ ಆಗಿದೆ ಇದನ್ನ ನಾನು ಕಪ್ಪಲ್ಲಿ ಎತ್ತಿ ಇಟ್ಕೊಳ್ತೀನಿ ನಾನು ನೋಡಿ ಶೇಂಗಾನ ಈಗ ಕಪ್ಪಲ್ಲಿ ತಕೊಂಡಿದಾಗಿದೆ ಇದೆ ಎಣ್ಣೆಗೆ ನಾವು 1 ಸ್ಪೂನ್ ಅಷ್ಟು ಸಾಸಿವೆ ಹಾಕೋಣ 1 ಸ್ಪೂನ್ ಅಷ್ಟು ಕಡಲೆಬೇಳೆ 2 ಒಣ ಮೆಣಸಿನಕಾಯಿ ಚೂರ್ ಮಾಡಿ ಹಾಕ್ತಾ ಇದೀನಿ ಕರಿಬೇವು ಸ್ವಲ್ಪ ಹಿಂಗು ಈ ಸ್ವಲ್ಪ ಆಗಲಿ ನಂತರ ಈಗಾಗಲೇ ನಾವು ಕುಟ್ಟಿ ಇಟ್ಕೊಂಡಿದ್ವಲ್ಲ ಮಸಾಲಾ ಇದನ್ನ ಹಾಕೋಣ ಮುಂಚೆ ಹಳೆ ಕಾಲದಲ್ಲಿ ಇದನ್ನ ಎಲ್ಲ ಹೊರಳಲ್ಲಿ ಕುಟ್ಬಿಟ್ಟು ಮಾಡ್ತಾ ಇದ್ರು ಅದರಿಂದ ಇದಕ್ಕೆ ಹೊರಳು ಚಿತ್ರಾನ್ನ ಅಂತ ಹೆಸರು ಬಂದಿದೆ ನಾವು ಈಗ ಮಿಕ್ಸಿನಲ್ಲೇ ಮಾಡಿ ಹಾಕಿದೀವಿ ನಿಮ್ಮ ಹತ್ರ ಒರಳು ಏನಾದರೂ ಇದ್ರೆ ಒರಳಲ್ಲಿ ಕೂಡ ಹಾಕೋಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ನೋಡಿ ಈಗೆಲ್ಲ ಮಸಾಲಾ ಹಾಕಿದಾಗಿದೆ ಇದನ್ನ 1-2 ನಿಮಿಷ ಹುರ್ಕೋಬೇಕಾಗುತ್ತೆ ನಾವಿಲ್ಲಿ ಹಸಿ ಕಾಯಿ ಬಳಸಿರ್ತೀವಲ್ಲ ಅದರಿಂದ ಈ ತರ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಈ ಮಸಾಲಾ ಸ್ವಲ್ಪ ಜಾಸ್ತಿನೇ ಮಾಡಿದಿನಿ ಇಷ್ಟು ಮಸಾಲಾ ನೀವು 1/2 ಪಾವು ಅಕ್ಕಿ ಹಾಕ್ಬಿಟ್ಟು ಅಷ್ಟು ಅನ್ನಕ್ಕೆ ನೀವು ಕಲಸ್ಕೊಬಹುದು ಅಷ್ಟು ಜಾಸ್ತಿ ಇದೆ ಮಸಾಲಾ ಇದು ಈ ಮಸಾಲಾನ ನಾನು ಸ್ವಲ್ಪ ತೆಗೆದುಬಿಟ್ಟು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ ಅದನ್ನ ನೀವು ಒಂದು ವಾರದವರೆಗೂ ಉಪಯೋಗಿಸ್ಕೊಬಹುದು ಯಾವಾಗ ಬೇಕಾವಾಗ ಕಳ್ಳೆಕಾಯಿ ಬೀಜನ ಊರ್ದುಬಿಟ್ಟು ಮೇಲೆಯಿಂದ ಅನ್ನ ಹಾಕೊಂಡು ಕಲಸ್ಕೊಬಹುದು ಕಳ್ಳೆಕಾಯಿ ಬೀಜ ಮೊದಲೇ ಹಾಕಿ ಒಗ್ಗರಣೆಲೇ ಹಾಕಿ ಇಟ್ಬಿಟ್ರೆ ಮೆತ್ತಗಾಗಿಬಿಡುತ್ತೆ ಅದರಿಂದ ನಾನು ಸೆಪರೇಟ್ ಆಗಿ ಎತ್ತಿ ಇಟ್ಕೊಂಡಿದ್ದೀನಿ ನೋಡಿ ಈಗ
ಮಸಾಲಾ ಉರಿದಿದಾಗಿದೆ ಒಲೆ ಆಫ್ ಮಾಡ್ಕೊಳ್ಳೋಣ ಇದರಲ್ಲಿ ನಾನು ಮುಕ್ಕಾಲ್ ಭಾಗದಷ್ಟು ಮಸಾಲಾನ ಎತ್ತಿ ಇಟ್ಕೊತಾ ಇದೀನಿ ನೋಡಿ ಒಂದು ಬಾಕ್ಸ್ ಅಲ್ಲಿ ತೆಗೆದು ಇಟ್ಕೋಬಹುದು ನಾನು ವಿಡಿಯೋಗೋಸ್ಕರ ಕಪ್ಪಲ್ ಹಾಕಿ ತೋರಿಸಕ್ಕೆ ಇಡ್ತಾ ಇದೀನಿ ಇದು ಪಕ್ಕಕ್ಕೆ ಇಟ್ಕೊಳ್ಳೋಣ ಮಿಕ್ಕ ಕಾಲ್ ಭಾಗ ಮಸಾಲಾಗೆ ನೋಡಿ 2 ಕಪ್ ನಷ್ಟು ಅನ್ನ ನಾನು ಇಲ್ಲಿ ಅರ್ಧ ಪಾವು ಅಕ್ಕಿ ತೊಳೆದುಬಿಟ್ಟು ಅನ್ನ ಮಾಡ್ಕೊಂಡಿದ್ದೆ ಅದನ್ನ ಹಾಕೋಣ ಈಗಾಗ್ಲೇ ಉರಿದಿಟ್ಟಿರುವಂತ ಕಡಲೆಕಾಯಿ ಬೀಜ ಹಾಕೋಣ ಅನ್ನ ಇಲ್ಲಿ ಸ್ವಲ್ಪ ಉದುರಾಗಿ ಇರಬೇಕು ನೋಡಿ ಉದುರುದ್ರಾಗಿ ಇದ್ರೆ ಚಿತ್ರಾನ್ನ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಹಾಕೋಣ ಇದನ್ನೆಲ್ಲ ಚೆನ್ನಾಗಿ ಕಲಸ್ಕೊಬೇಕು ನೀವು ಮಸಾಲಾ ರೆಡಿ ಮಾಡಿ ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಬಿಡೀರ್ ಅಂತಲೇ ನೀವು ಯಾವಾಗಾದರೂ ಮಾಡ್ಕೊಬಹುದು ಬೇಗ ಅನ್ನ ರೆಡಿ ಇತ್ತು ಅಂದ್ರೆ ಈ ಮಸಾಲಾ ಹಾಕೊಳ್ಳೋದು ಕಲಸೋದು ತಿಂತಾನೆ ಇರೋದು ಬೇಗ ಚಿಟ್ಕೆ ಹೊಡೆಯೋದ್ರಲ್ಲಿ ಹೊರಳು ಚಿತ್ರಾನ್ನ ರೆಡಿ ಆಗಿಬಿಡುತ್ತೆ ಮಸಾಲಾ ರೆಡಿ ಇದ್ರೆ ಇದನ್ನೆಲ್ಲ ಚೆನ್ನಾಗಿ ಕಲಸ್ಕೊಳ್ಳೋಣ ಈಗ ಚೆನ್ನಾಗಿ ಕಲಸಿದಾಗಿದೆ ಇದೊಂದು ಸರ್ವಿಂಗ್ ಬೌಲ್ ಗೆ ಹಾಕ್ತೀನಿ ನೋಡಿ ಈಗ ಹೊರಳು ಚಿತ್ರಾನ್ನ ಹಾಗೂ ಚಿತ್ರಾನ್ನದ ಗೊಜ್ಜು ಅಥವಾ ಒಗ್ಗರಣೆ ಅಂತಾನೂ ಕೂಡ ಹೇಳ್ಕೊಬಹುದು ರೆಡಿ ಆಗಿದೆ ಇದನ್ನ ನೀವು ಒಂದು ವಾರದವರೆಗೂ ಫ್ರಿಜ್ ಅಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡು ತಿನ್ನಬಹುದು ಬೇಗನೆ ಆಗುತ್ತೆ ಬ್ಯಾಚ್ಲರ್ಸ್ ಕೂಡ ಇದನ್ನ ಮಾಡ್ಕೊಬಹುದು ವರ್ಕಿಂಗ್ ವುಮೆನ್ಸ್ ಗೆಲ್ಲ ಟೈಮ್ ಇರಲ್ಲ ಸೋ ಅವರು ಈ ತರ ಗೊಜ್ಜನ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಯಾವಾಗ ಬೇಕಾವಾಗ ಕಲಸ್ಕೊಳ್ಳಬಹುದು ಇದನ್ನ ಬಾಕ್ಸ್ ಗೆ ಕೂಡ ಹಾಕಿ ಕಲಸಬಹುದು ರಾತ್ರಿ ಡಿನ್ನರ್ ಗಾದರೂ ಮಾಡ್ಕೊಬಹುದು ಗೆಸ್ಟ್ ಬಂದರಂದಾಗ ದಿಡೀರ್ ಅಂತಾನೆ 2 ನಿಮಿಷದಲ್ಲೇ ಮಾಡ್ಕೊಬಹುದು ಸೋ ರುಚಿಕರವಾದಂತ ಹೊರಳು ಚಿತ್ರಾನ್ನ ನಾವು ಮಿಕ್ಸಿ ಬಲ್ಸ್ ಮಾಡಿದೀವಿ ಹೇಗೆ ಅಂತ ನೋಡಿದಿರಾ ನೀವು ಮಾಡಿ ನೋಡಿ ರುಚಿ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಗೆ ರಿಲೇಟಿವ್ಸ್ ಗೆ ಶೇರ್ ಮಾಡಿ ಎಸ್ ಆರ್ ಶೆಟ್ಟಿಸ್ ಕಿಚನ್ ಗೆ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು